Hello friends, welcome to Apoorva's kitchen. Ivat nanandu product unboxing maartta idini. Adra hesaru Geek Robocook anta helibittu. Idu 11 in 1 multi cooker idu. So idu yararu use agutte andre bachelors ge, sanna adge mane irorge matte jaasti paatre ella idkolak ishta illa irorge, horagade hogibittu kelsa madorge ತುಂಬಾ ಬೇಗ ಇದರಲ್ಲಿ ಅಡುಗೆಗಳನ್ನ ಮಾಡ್ಕೋಬಹುದು. ಸೊ ಈ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಇದರಿಂದ ಏನೇನು ಮಾಡ್ಕೋಬಹುದು ಮತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇದು ಇವಾಗ ಓಪನ್ ಮಾಡಿ ನೋಡೋಣ. ಓಪನ್ ಮಾಡೋದು ಕ್ಲೋಸ್ ಮಾಡೋದು ಕಷ್ಟ ಅಲ್ಲ. ಇಲ್ಲಿ ನೀಟಾಗಿ ಕೊಟ್ಟಿರ್ತಾರೆ, ಕ್ಲೋಸ್ ಈ ಕಡೆ ಮಾಡೋದು, ಲಾಕ್ ಮಾಡೋದು ಮತ್ತು ಓಪನ್ ಮಾಡೋದು, ಏನೂ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಇದನ್ನು ಇವಾಗ ಓಪನ್ ಮಾಡಿ ನೋಡೋಣ. ಮೊದಲು ಇದರೊಳಗೆ ಪ್ಲಗ್ ಇನ್ ಮಾಡೋದಕ್ಕೆ ಒಂದು ಪ್ಲಗ್ ಕೊಟ್ಟಿದ್ದಾರೆ. ನೆಕ್ಸ್ಟು ಮೆಜರಿಂಗ್ ಕಪ್ ಒಂದಿದೆ ಮತ್ತು ಸ್ಪ್ಯಾಚುಲ ಇದೆ, ತೋರಿಸ್ತೀನಿ ನಾನು ನೋಡಿ. ಮೆಜರಿಂಗ್ ಕಪ್ ಇದೆ ಮತ್ತು ಒಂದು ಸ್ಪ್ಯಾಚುಲ ಇದೆ. ನೆಕ್ಸ್ಟ್ ಇದೊಂದು ಅಲ್ಯೂಮಿನಿಯಮಿಂದು ಬೌಲ್ ಇದೆ. ಇಲ್ಲೂ ನೋಡಿ ಮೆಜರ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಿಮಗೆ ಕುಕಿಂಗ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಇದರಲ್ಲಿ ಯಾವ ಥರ ಏನು ಮಾಡ್ಕೊಳ್ಳೋದು ಅಂತ. ಈ ಬೌಲ್ ನೋಡಿ, ನಿಮ್ಮ ನಾನ್ ಸ್ಟಿಕ್ ಪಾತ್ರೆಗಳು ಹೇಗೆ ವರ್ಕ್ ಆಗುತ್ತೆ ಅದೇ ಥರ. ಇದಕ್ಕೆ ಜಾಸ್ತಿ ನೀವು ಸ್ಟೀಲ್ ಸೌಟ್ಗಳನ್ನ ಹಾಕಬಾರ್ದು. ಇದರಲ್ಲಿ ಆಪ್ಷನ್ಸ್ ಇರುತ್ತೆ. ಮೊದಲು ಆನ್ ಮಾಡೋಕ್ಕೆ ಈ ಕೀಪ್ ವಾರ್ಮ್ ಅಂತ ಅಂದರೆ, ನೀವು ಒಂದು ಸತಿ ಅಡುಗೆ ಮಾಡಿಬಿಟ್ಟು ಇಟ್ಟಾಗ ಅದು ತುಂಬ ಹೊತ್ತು ವಾರ್ಮ್ ಆಗೇ ಇರಬೇಕು, ತಣ್ಣಗಾಗಬಾರ್ದು ಅಂದರೆ ನೀವು ಈ ಬಟನ್ನ ಪ್ರೆಸ್ ಮಾಡಿಟ್ಟರೆ ನೀವು ಎಲ್ಲಿ ತನಕ ಇಟ್ಟಿರ್ತೀರಾ ಅಲ್ಲಿ ತನಕ ಇದು ಬಿಸಿಯಾಗೇ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ನೀವು ರೈಸ್ ಮಾಡ್ಕೊಳ್ಳೋದಕ್ಕೆ ಈ ಬಟನ್ ಪ್ರೆಸ್ ಮಾಡ್ಬೋದು. ಆಮೇಲೆ ದಾಲು ಅಥವಾ ನೀವೇನೇ ಕಾಳುಗಳ ಐಟಮ್ ಮಾಡೋಂಗಿದ್ರೆ ಇದರಲ್ಲಿ ಮಾಡ್ಬೋದು. ಸಾಂಬಾರು ಗ್ರೇವಿಗೆ, ಪೊಂಗಲ್ಗೆ, ಇಡ್ಲಿಗೆ, ಮತ್ತು ಜಸ್ಟ್ ನೀವು ಇದರೊಳಗಡೆ ಮಿಕ್ಸ್ ಮಾಡ್ತಿದ್ದೀರಾ, ಸೊಟೆ ಮಾಡ್ತಾ ಇದ್ದೀರಾ, ಅದಾದಮೇಲೆ ಪ್ರೆಷರ್ ಕುಕ್ಕರ್ ಮುಚ್ಚೋದಕ್ಕೆ ಮುಂಚೆ ನೀವು ಈ ಆಪ್ಷನ್ನ ಇಟ್ಕೊಂಡೆ ಅಡುಗೆ ಮಾಡಬೇಕು. ನೆಕ್ಸ್ಟ್ ಮ್ಯಾನ್ಯಲಲ್ಲಿ ನಾನ್ ವೆಜಿಟೇರಿಯನ್ಸಿಂದು ಆಪ್ಷನ್ಸ್ ಕೂಡ ಇದೆ. ಫಿಶ್ ಇದೆ, ಚಿಕನ್ ಇದೆ, ಮೀಟ್ ಇದೆ, ಮತ್ತು ಬಿರಿಯಾನಿ, ಪುಲಾವ್. ಇದಕ್ಕೆ ಈ ಆಪ್ಷನ್ ಕೊಟ್ಟು ಪ್ರೆಸ್ ಮಾಡ್ತಾ ಇದ್ದರೆ ಇಲ್ಲಿಂದ ಮೂವ್ ಆಗುತ್ತೆ, ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಟ್ಕೋಬೋದು. ಇಲ್ಲಿ ಟೈಮರ್ ಸೆಟ್ ಮಾಡೋದಿರುತ್ತೆ, ನಾನು ಅಡುಗೆ ಮಾಡಬೇಕಾದ್ರೆ ತೋರಿಸ್ತೀನಿ ಅದನ್ನು ಯಾವ ಥರ ಟೈಮರ್ಗಳನ್ನ ನೀವು ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಕ್ವಿಕ್, ಮೀಡಿಯಂ ಮತ್ತು ಸ್ಟ್ರಾಂಗ್ ಅಂತ. ನಿಮಗೆ ಬೇಗ ಆಗೋದಕ್ಕೆ ನೀವು ಕ್ವಿಕ್ ಆಪ್ಷನ್ನ ಪ್ರೆಸ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು. ಇಲ್ಲಿ ಟೈಮರ್ ಸೆಟ್ ಮಾಡೋದಿರುತ್ತೆ. ಸೊ 11 in 1 ಆಪ್ಷನ್ಸ್ ಇದೆ ಇದು. ಸೊ ನೆಕ್ಸ್ಟ್ ತೋರಿಸ್ತೀನಿ ನಾನು ನೋಡಿ. ನಿಮಗೆ ಇಲ್ಲಿ ಸ್ಪ್ಯಾಚುಲ ಸಿಕ್ಸೋದಕ್ಕೂ ಒಂದು ಕ್ಯಾಪ್ ಕೊಟ್ಟಿದ್ದಾರೆ, ಈ ಥರ ನೀವು ಇದನ್ನು ಇಲ್ಲಿ ಫಿಕ್ಸ್ ಮಾಡಿ ಬಿಡ್ಬೋದು. ನೆಕ್ಸ್ಟ್ ಆಪ್ಷನ್ ನೋಡಿ, ಇದು ಎಕ್ಸ್ಟ್ರಾ ನೀವೇನಾದರೂ ನೀರು ಹಾಕಿದರೆ ಅಥವಾ ಪ್ರೆಷರ್ ಕುಕ್ಕರಲ್ಲಿ ಅನ್ನ ಮಾಡುವಾಗ ಎಕ್ಸ್ಟ್ರಾ ನೀರು ಹೊರಗೆ ಬರ್ತಾ ಇರುತ್ತೆ, ಅದೇನೇ ಬರೋದಿದ್ರು ಇಲ್ಲಿ ಬಂದುಬಿಟ್ಟು ಸೇವ್ ಆಗುತ್ತೆ. ಇದನ್ನು ತೋರಿಸ್ತೀನಿ ನಾನು ನೋಡಿ, ಈ ಥರ ಓಪನ್ ಮಾಡ್ಬೋದು ನೋಡಿ. ಇದರಲ್ಲಿ ಇದರೊಳಗಡೆ ಸ್ಟೋರ್ ಆಗಿರುತ್ತೆ. ಇದು ರಿಮೂವ್ ಮಾಡೋದಕ್ಕೂ ಮತ್ತು ಫಿಕ್ಸ್ ಮಾಡೋದಕ್ಕೂ ತುಂಬ ಈಸಿ ಇದು ನೋಡಿ. ಇಲ್ಲಿ ಪ್ಲಗ್ ಇನ್ ಮಾಡುವುದು ಈ ಥರ ಇಲ್ಲಿ ಕೊಟ್ಟಿರ್ತಾರಲ್ಲ, ಇದನ್ನು ನೀಟಾಗಿ ನೋಡಿಕೊಂಡು ನೀವು ಪ್ಲಗ್ ಇನ್ ಮಾಡ್ಕೋಬೋದು. ಪಾಟ್ ಆಯಿತು. ಇವಾಗ ಈ ಕ್ಯಾಪಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಇದು ಬಂದುಬಿಟ್ಟು ನಿಮಗೆ ನೋಡಿ, ಬೇಗ ಅಡುಗೆ ಮಾಡಿದಾಗ ನೀವೇನಾದರೂ ಪ್ರೆಷರ್ ರಿಲೀಸ್ ಮಾಡಬೇಕಂತ ಅಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ಪ್ರೆಷರ್ ರಿಲೀಸ್ ಆಗೋಗುತ್ತೆ ಬೇಗ, ಇದರಿಂದ ರಿಲೀಸ್ ಆಗುತ್ತೆ. ಬೇಡ ಆರಾಮಾಗಿ ಅದಾಗೆ ನ್ಯಾಚುರಲಾಗಿ ಆಗಲಿ ಅಂತ ಅಂದರೆ ನೀವು ಇದನ್ನು ಏನು ಯೂಸ್ ಮಾಡೋದು ಬೇಕಾಗಿಲ್ಲ. ನೋಡಿ, ಇದು ಮೇಲ್ಗಡೆ ಆಪ್ಷನ್ ಆಯಿತು. ಈ ಕಡೆ ನಿಮಗೆ ಹಿಂದ್ಗಡೆ ಏನಿದೆ ಅಂತ ತೋರಿಸ್ತೀನಿ. ನೀವು ಅಕಸ್ಮಾತ್ ತೊಳಿಬೇಕು ಇದನ್ನು ಏನಾದರೂ ಅಂತಂದರೆ ಇಲ್ಲಿ ಒಂದು ಲಿಡ್ ಥರ ಕೊಟ್ಟಿರ್ತಾರೆ, ಇದನ್ನು ಇಟ್ಕೊಂಡು ಸ್ವಲ್ಪ ಪುಲ್ ಮಾಡಿದ್ರೆ ಓಪನ್ ಆಗುತ್ತೆ. ನಿಮ್ಮ ಕುಕ್ಕರಲ್ಲಿ ಯಾವ ಥರ ಗ್ಯಾಸ್ಕೆಟ್ ಮೆಟೀರಿಯಲ್ ಇರುತ್ತಲ್ಲ ಅದೇ ಥರ ಇದು ಅದೇ ಥರನೇ ವರ್ಕ್ ಮಾಡುತ್ತೆ. ಇದನ್ನು ನೀವು ನೀಟಾಗಿ ರಿಮೂವ್ ಮಾಡ್ಬೋದು, ತೊಳೆಯೋದಕ್ಕೆ ಯಾವುದೇ ಥರನೂ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ. ಈ ಟ್ಯಾಬ್ ಇರುತ್ತಲ್ಲ ಇದನ್ನು ನೀವು ಮೇಲ್ಗಡೆ ಇಟ್ಕೋಬೇಕು ಯಾವಾಗಲೂ. ಇದನ್ನು ಈ ಥರ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಫಿಕ್ಸ್ ಆಗುತ್ತೆ. ಸೊ ಇದ್ರ ಜೊತೆ ಮೂರು ಬುಕ್ಸ್ ಬಂದಿರುತ್ತೆ. ಒಂದು ನಿಮಗೆ ರೆಸಿಪಿ ಬುಕ್ಸ್ ಇರುತ್ತೆ ನೋಡಿ. ಈ ರೆಸಿಪಿ ಬುಕ್ಕಲ್ಲಿ ನಿಮಗೆ ಸುಮಾರು ರೆಸಿಪೀಸ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಮೊದಲಿಂದ ರೈಸಿಂದ ಶುರು ಆಗುತ್ತೆ. ಕಿಚಡಿ ಮಾಡ್ಕೋಬೋದು, ಪೊಂಗಲ್ ಮಾಡ್ಕೋಬೋದು, ಇಡ್ಲಿ ನೀವು ಮನೇಲಿರೋ ಇಡ್ಲಿ ಸ್ಟ್ಯಾಂಡನ್ನು ಯೂಸ್ ಮಾಡಿಕೊಂಡು ನೀವು ಇಡ್ಲಿ ಮಾಡ್ಕೋಬೋದು.
ಮತ್ತು ನೀವೇನಾದರೂ ನಾನ್ ವೆಜ್ಜು ವೆಜ್ಜು ಎಲ್ಲ ರೆಸಿಪೀಸು ಇದೆ ಇದರಲ್ಲಿ. ಮತ್ತು ಇದರಲ್ಲಿ ನೀವು ಹೇಗೆ ಪ್ರೋಸೆಸ್ ಮಾಡ್ಬೋದು ಅನ್ನೋದನ್ನು ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಇದರಲ್ಲಿ ಬರೆದಿದ್ದಾರೆ. ಸೊ ನಿಮಗೆ ಯೂಸ್ ಮಾಡೋದಕ್ಕೂ ಕಷ್ಟ ಆಗೋದಿಲ್ಲ. ಇದರಲ್ಲಿರೋ ರೆಸಿಪೀಸ್ ಎಲ್ಲದನ್ನು ನೀವು ಇದರೊಳಗಡೆ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ವಾರಂಟಿ ಕಾರ್ಡ್ ಇರುತ್ತೆ ಇದರಲ್ಲಿ, ನಿಮಗೆ 2 ವರ್ಷ ವಾರಂಟಿ ಇರುತ್ತೆ ಇದಕ್ಕೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಟೋಲ್ ಫ್ರೀ ನಂಬರು ಇರುತ್ತೆ, ನೀವು ಇಲ್ಲಿ ಕಾಲ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇರುತ್ತೆ ಇದರಲ್ಲಿ, ನೀವೆಲ್ಲದೂ ಏನೇನು ಪ್ರಾಡಕ್ಟ್ಸ್ ಕೊಟ್ಟಿರ್ತಾರೆ ಮತ್ತು ಹೇಗೆ ಅಸೆಂಬಲ್ ಮಾಡೋದು ಇದನ್ನು ಅನ್ನೋದನ್ನು ಪ್ರತಿಯೊಂದು ಪಾಯಿಂಟು ಇದರಲ್ಲಿ ಇರುತ್ತೆ. ನೋಡಿ, ಈ 11-in-1 ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರಲ್ಲಿ ಇಷ್ಟು ಐಟಮ್ಸ್ ಬಂದಿರುತ್ತೆ, ನಾನು ಎಲ್ಲದನ್ನು ತೋರಿಸಿದ್ದೀನಿ. ಸೊ ಈ ಥರ ಪ್ರಾಡಕ್ಟ್ನ ತೊಗೋಬೇಕು ಅಂತ ಆಸೆ ಇದ್ದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ತೊಗೋಬೋದು. ಸೊ ರೆಸಿಪಿ ಇದ್ರಲ್ಲಿ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಏನೇನು ಪ್ರಾಡಕ್ಟು, ಎಷ್ಟೆಷ್ಟು ಅಕ್ಕಿಗೆ ಎಷ್ಟೆಷ್ಟು ನೀರು ಹಾಕಬೇಕು ಎಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತು ನಾನು ಮಾಡಿದ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.